नमस्ते वीक्षकरे, नानु डॉक्टर श्वेता वेद आरोग्य केंद्र निसर्गमने सिर्सी आत्मीय वीक्षकरिगेल्लरिगू नम्म यूट्यूब चानल गे स्वागत। अलर्जिक रैशस अंत हेळ्तेवे, पित्तगंदे पित्तगाद्रे अंत हेळ्तेवे, अर्टिकेरिया इंत समस्येगे इवत्तु नानु मनेमद्दुगळन्न तिळिसिकोड्ता इद्दीनि वीक्षकरे। अदक्कू मुंचे नम्म यूट्यूब चानल सब्स्क्राइब माडि पक्कदल्लि काणुवंत बेल ऐकान न प्रेस माडि। अदे रीति डॉक्टर हेगडे हेल्थ टिप्स वाट्सएप ग्रूप लिंक कूड केळगडे डिस्क्रिप्शन बॉक्स अल्लि इदे, क्लिक माडि जॉइन आगि उचितवागि हेल्थ टिप्स अन्न पट्टुकोळ्ळि। इदे रीति निमगे यावदे समस्ये इद्दरू कूड फ्री आन्लैन कन्सल्टेशन मुखांतर नीवु नम्म वैद्य बळगदोंदिगे नीवु चर्चे माडबहुदु। अदक्के केळगे काणिस्ता इरुवंत नंबर् गे मिस् काल् कोडि, ओंदेरडु दिनदल्लि नावे निमगे काल् माडि निम्म समस्येगळिगे सलहेयन्न नीडि बेकादंत आहार औषधिगळन्न कळिसिकोडलाग्तदे। ಹೌದು, ಚರ್ಮ ಅನ್ನುವಂತದ್ದು ಮನುಷ್ಯನಿಗೆ ಆರೋಗ್ಯ ಸೂಚಕ ಅಂತ ಹೇಳ್ತವೆ। ರೋಗನಿರೋಧಕ ಶಕ್ತಿ ಕಮ್ಮಿ ಆದಾಗ, ಕುಂದುತಾ ಇದ್ದರೆ, ಹಾಗೆ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಇತರ ಸಮಸ್ಯೆ ಕಾಡುವಂತದ್ದು ಅರ್ಟಿಕೇರಿಯಾ ಅಂತ ಹೇಳ್ತವೆ। ಪಿತ್ತಗಂದೆ ಪಿತ್ತಗಾದ್ರೆ ಅಂತ ಹೇಳ್ತವೆ। ಇತರ ರ್ಯಾಷಸ್ ಗಳನ್ನು ನೋಡಿರಬಹುದು। ಅತಿಯಾಗಿ ಖಾರ, ಉಪ್ಪು, ಹುಳಿ ಹಾಗೆ ಎಣ್ಣೆಯಲ್ಲಿ ಕರೆದಂತ ಪದಾರ್ಥಗಳನ್ನು ಹೆಚ್ಚಾಗಿ ಪ್ರತಿನಿತ್ಯ ಸೇವಿಸೋದ್ರಿಂದ, ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಇಂತ ಸಮಸ್ಯೆಯನ್ನು ನೋಡುವಂತದ್ದು। ಹಾಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜೀರ್ಣಾಂಗ ವ್ಯೂಹ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಇಂತಹ ರ್ಯಾಷಸ್ ಗಳನ್ನು ನಾವು ನೋಡಬಹುದು। ಇದು ಮುಖ್ಯವಾಗಿ ತುಟಿ ಮೇಲೆ, ಬೆನ್ನ ಮೇಲೆ, ಹೊಟ್ಟೆ ಮೇಲೆ, ತೊಡೆ ಭಾಗದಲ್ಲಿ ಇತರ ನಾವು ರ್ಯಾಷಸ್ ಗಳನ್ನು ನೋಡ್ತೀವಿ। ಇಂತ ಸಮಯದಲ್ಲಿ ನಾವು ಮನೆಮದ್ದುಗಳನ್ನ ಏನು ಟ್ರೈ ಮಾಡ್ಕೊಳ್ಳೋದು ಅಂತ ಕೇಳೋದಾದ್ರೆ, ಇವತ್ತು ನಾನು ಕೆಲವು ಪರಿಣಾಮಕಾರಿ ಮನೆಮದ್ದುಗಳನ್ನು ತಿಳಿಸ್ಕೊಡ್ತಾ ಇದೀನಿ। ಈ ತರ ಮಾಡ್ಕೊಳ್ಳೋದ್ರಿಂದ ಇಂತ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಳಬಹುದು। ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಟೀ ಟ್ರೀ ಆಯಿಲ್। ಟೀ ಟ್ರೀ ಆಯಿಲ್ ನೊಂದಿಗೆ ಆಲ್ಮಂಡ್ ಆಯಿಲ್ ನ ಮಿಕ್ಸ್ ಮಾಡಿ ಎಲ್ಲಿ ನಿಮಗೆ ರ್ಯಾಷಸ್ ಆಗಿದೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಯಾಕಂದ್ರೆ ಟೀ ಟ್ರೀ ಆಯಿಲ್ ಅಲ್ಲಿ ಉರಿಯೂತವನ್ನ ಕಮ್ಮಿ ಮಾಡುವಂತ ಗುಣ ಇದೆ, ಹಾಗೆ ಆಲ್ಮಂಡ್ ಆಯಿಲ್ ಅಲ್ಲಿ ನಂಜು ನಿರೋಧಕ ಗುಣ ಇರೋದ್ರಿಂದ ಇಂತ ಅಲರ್ಜಿಕ್ ರ್ಯಾಷಸ್ ಗಳನ್ನು ಕಮ್ಮಿ ಮಾಡ್ಕೊಳ್ಳಕ್ಕೆ ಸಹಾಯ ಆಗುತ್ತೆ। ಅದೇ ರೀತಿ ವೀಕ್ಷಕರೇ, ಪ್ರತಿ ಬಾರಿ ನೀವು ಸ್ನಾನ ಮಾಡುವ ಮೊದಲು ಸಾಸಿವೆ ಎಣ್ಣೆಯಿಂದ ಇಡಿ ದೇಹವನ್ನ ಮಸಾಜ್ ಮಾಡ್ಕೊಂಡು ಒಂದು 15 ಟು 20 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಇಂತ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು। ಅದೇ ರೀತಿ ಮತ್ತೊಂದು ಉಪಾಯವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ। ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ನೀವು ಕಾಳು ಮೆಣಸಿನ ಪೌಡರ್ಗೆ ಸ್ವಲ್ಪ ತುಪ್ಪವನ್ನ ಒಂದು ಚಮಚದಷ್ಟು ತುಪ್ಪಕ್ಕೆ ಕಾಳು ಮೆಣಸಿನ ಪೌಡರ್ನ ಹಾಕಿ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಇಂತ ಅಲರ್ಜೀಸ್ ಗಳು ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟಿಕೊಳ್ಳಬಹುದು। ಅದೇ ರೀತಿ ಮತ್ತೊಂದು ಉಪಾಯವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ। ಎಪ್ಸಮ್ ಸಾಲ್ಟ್ ಅನೇಕ ಔಷಧಿ ಗುಣಗಳು ಹೊಂದಿದೆ। ಇದನ್ನ ಉರಿಯೂತ ಕಮ್ಮಿ ಮಾಡ್ಕೊಳ್ಳಕ್ಕೆ, ತುರಿಕೆ ಕಮ್ಮಿ ಮಾಡ್ಕೊಳ್ಳಕ್ಕೆ, ಅದೇ ರೀತಿ ಪದೇ ಪದೇ ರ್ಯಾಷಸ್ ಗಳು ಆಗ್ತಾ ಇದೆ, ಚರ್ಮ ವ್ಯಾಧಿಗಳಿಗೆ, ಚರ್ಮ ಸಮಸ್ಯೆಗಳಿಗೆ ನೀವು ಎಪ್ಸಮ್ ಸಾಲ್ಟ್ ನ ಯೂಸ್ ಮಾಡ್ಕೊಳ್ಳಬಹುದು। ಇದರಲ್ಲಿ ಅನೇಕ ಔಷಧಿ ಗುಣಗಳು ಇರೋದ್ರಿಂದ ಈ ತರ ಚರ್ಮ ಸಮಸ್ಯೆಗಳಲ್ಲಿ ನೀವು ಎಪ್ಸಮ್ ಸಾಲ್ಟ್ ಬಳಕೆ ಮಾಡ್ಕೊಳ್ಳೋದ್ರಿಂದ ಇಂತಹ ಅಲರ್ಜಿಕ್ ರ್ಯಾಷಸ್ ಗಳನ್ನು ನೀವು ಕಮ್ಮಿ ಮಾಡ್ಕೊಳ್ಳಬಹುದು। ಹೀಗೆ ಪ್ರತಿನಿತ್ಯ ನೀವು ಸ್ನಾನಕ್ಕೆ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿ ಸ್ನಾನ ಮಾಡೋದ್ರಿಂದ ಖಂಡಿತ ಈ ಪಿತ್ತಗಾದ್ರೆ ಪಿತ್ತಗಂದೆಯನ್ನು ಕಮ್ಮಿ ಮಾಡ್ಕೊಳ್ಳಬಹುದು। ಇದಕ್ಕೆ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ। ಹಾಗಲಕಾಯಿ ಎಲೆಗಳು, ಹಾಗಲಕಾಯಿ ಎಲೆಗಳನ್ನು ಚೆನ್ನಾಗಿ ರುಬ್ಬಿಕೊಂಡು ಅದಕ್ಕೆ 2 ಟೀಸ್ಪೂನ್ ನಷ್ಟು ನೀವು ಆಲಿವ್ ಆಯಿಲ್ ಹಾಕಿ ಸ್ವಲ್ಪ ಅರಿಶಿನವನ್ನ ಹಾಕಿ ಎಲ್ಲಿ ನಿಮಗೆ ಪಿತ್ತಗಂದೆ ಪಿತ್ತಗಾದ್ರೆ ಆಗಿದೆ, ಎಲ್ಲಿ ಅಲರ್ಜಿಕ್ ರ್ಯಾಷಸ್ ಇದೆ, ನೀವು ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ತುರಿಕೆ, ದದ್ದು, ಉರಿ ಬರ್ತಾ ಇದೆ ಅನ್ನುವಂಥ ಕಂಡೀಷನಲ್ಲಿ ನೀವು ಈ ಥರ ಟ್ರೈ ಮಾಡ್ಕೊಳ್ಬೋದು। ಹಾಗೆ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತುಳಸಿ ರಸ। ತುಳಸಿ ರಸಕ್ಕೆ ಸ್ವಲ್ಪ ಕಹಿ ಜೀರಿಗೆ ಅಂತ ಹೇಳ್ತೇವೆ, ಕಾಡು ಜೀರಿಗೆ ಅಂತ ಹೇಳ್ತೇವೆ। ತುಳಸಿ ರಸಕ್ಕೆ ಕಹಿ ಜೀರಿಗೆ ಪೌಡರ್ನ ಸ್ವಲ್ಪ ಹಾಕಿ, ಉಪ್ಪು ಮತ್ತು ಬೆಳ್ಳುಳ್ಳಿ ರಸವನ್ನು ಸ್ವಲ್ಪ ಹಾಕಿ, ಎಲ್ಲಿ ನಿಮಗೆ ರ್ಯಾಷಸ್ ಆಗಿದೆ, ಅರ್ಟಿಕೇರಿಯಾ ಅಂತ ಹೇಳ್ತೇವೆ ಇಂಥ ಸಮಸ್ಯೆಗೆ, ಎಲ್ಲಿ ನಿಮಗೆ ರ್ಯಾಷಸ್ ಆಗಿದೆ, ಪಿತ್ತಗಂದೆ ಆಗಿದೆ, ಅಲ್ಲಿ ನೀವು ಹಚ್ಕೊಳ್ಳೋದ್ರಿಂದ ತುರಿಕೆಯನ್ನು, ಉರಿಯೂತವನ್ನು ಕಮ್ಮಿ ಮಾಡ್ಕೊಳ್ಬೋದು। ಅದೇ ರೀತಿ ವೀಕ್ಷಕರೇ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ, ಕಹಿ ಬೇವಿನ ಎಣ್ಣೆ। ಕಹಿ ಬೇವಿನ ಎಣ್ಣೆಗೆ ಸ್ವಲ್ಪ ನೀವು ಉಪ್ಪನ್ನು ಹಾಕಿ ಜೊತೆಗೆ ತುಳಸಿ ರಸವನ್ನು ಹಾಕಿ ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು। ಇದಕ್ಕೆ ಮತ್ತೊಂದು ಅದ್ಭುತ ಪರಿಣಾಮಕಾರಿ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ। ಇಲ್ಲಿ ಬೇಕಾಗಿರುವಂಥದ್ದು ಅಲೋವೆರಾ ಜೆಲ್। ಲೋಳೆ ಸರದ ತಿರುಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ, ಪಚ್ಚ ಕರ್ಪೂರ ಅಂತ ಸಿಗುತ್ತೆ, ಇದಿಷ್ಟು ಮಿಶ್ರಣವನ್ನು ನೀವು ಎಲ್ಲಿ ನಿಮಗೆ ತುರಿಕೆ ಬರ್ತಾ ಇದೆ, ಎಲ್ಲಿ ಉರಿಯೂತ ಆಗಿದೆ, ಎಲ್ಲಿ ನಿಮಗೆ ತುಂಬ ಇನ್ಫ್ಲಮೇಷನ್ ಆಗಿದೆ, ತುರಿಕೆ ಬರ್ತಾ ಇದೆ, ದದ್ದಾಗಿದೆ, ಅಂಥ ಜಾಗದಲ್ಲಿ ಹಚ್ಕೊಳ್ಳೋದ್ರಿಂದ ಖಂಡಿತ ಸಡನ್ ರಿಲೀಫ್ಗೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ಗೆ ಇದು ತುಂಬಾ ಒಳ್ಳೆಯದು। ಅದೇ ರೀತಿ ಅಲೋವೆರಾವನ್ನು ಬೇಯಿಸಿಬಿಟ್ಟು ವೀಕ್ಷಕರೇ ಅದನ್ನ ಜ್ಯೂಸ್ ಫಾರ್ಮಲ್ಲಿ ತಗೊಳ್ಳೋದ್ರಿಂದ ಇಂಥ ಸ್ಕಿನ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಚರ್ಮ ವ್ಯಾಧಿಗಳಿಗೆ ತುಂಬ ಒಳ್ಳೆಯದು। ಅದೇ ರೀತಿ ವೀಕ್ಷಕರೇ ಲೆಮನ್ ಗ್ರಾಸ್ ಜ್ಯೂಸ್ ಅಂತ ಹೇಳ್ತೀವಿ, ನೀವು ಪ್ರತಿನಿತ್ಯ
ಒಂದು ಗ್ಲಾಸ್ ನಷ್ಟು ಲೆಮನ್ ಅಂದ್ರೆ ನಿಂಬೆ ಹುಳಿನ ರಸವನ್ನ ಜ್ಯೂಸ್ ಫಾರ್ಮ್ ಅಲ್ಲಿ ಪ್ರತಿನಿತ್ಯ ತಗೊಳ್ಳೋದ್ರಿಂದ ಇಂತ ಅಲರ್ಜೀಸ್ ಗಳನ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಗೊತ್ತಾಯ್ತಲ್ಲ ವೀಕ್ಷಕರೇ ಹೇಗೆ ಈ ಅಟಿಕೇರಿಯಾ ಅಂತ ಸಮಸ್ಯೆಗಳಲ್ಲಿ ಎಲ್ಲಿ ತುರಿಕೆ ಹಾಗೂ ದದ್ದಾಗ್ತಾ ಇದೆ ಅಂತ ಜಾಗಕ್ಕೆ ನಾನು ಹೇಳಿರುವಂತ ಮನೆಮದ್ದುಗಳನ್ನ ನೀವು ಟ್ರೈ ಮಾಡ್ಕೊಳ್ಳಬಹುದು ಖಂಡಿತವಾಗಿಯೂ ಇಂತ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಆಗುತ್ತೆ ವೀಕ್ಷಕರೇ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು।